ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರದಲ್ಲಿರುವ ಶಾಸಕರ ಭವನದಲ್ಲಿ ಇಂದು ವಿಶ್ವಗುರು ಸಮಾನತೆ ಹಾಗೂ ವಚನ ಕ್ರಾಂತಿಯ ಹರಿಕಾರ ಜಗಜ್ಯೋತಿ ಬಸವೇಶ್ವರ ಅವರ 888ನೇ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಅಬಕಾರಿ ಸಚಿವರಾದ ಕೆ ಗೋಪಾಲಯ್ಯರವರು ಬಸವೇಶ್ವರ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಕ್ಷೇತ್ರದ ಲಿಂಗಾಯತ ಸಮಾಜದ ಅಧ್ಯಕ್ಷ ಅವಿನ್, ಆರಾಧ್ಯ ಮುಖಂಡರುಗಳಾದ ಶ್ರೀನಿವಾಸ್, ವೆಂಕಟೇಶ ಮೂರ್ತಿ, ನಿಸರ್ಗ ಜಗದೀಶ್, ಗಂಗಾ ಹನುಮಯ್ಯ ಸೇರಿದಂತೆ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣವಾಡಿ ನ್ಯೂಸ್, ಬೆಂಗಳೂರು. ಬಸವೇಶ್ವರ ಜಯಂತಿ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಬಸವೇಶ್ವರ ಜಯಂತಿಯ ಶುಭಾಶಯ ಕೋರಿ, ಇವತ್ತು ಇಡೀ ದೇಶ ರಾಜ್ಯ ಕರೋನಾದಿಂದ ತತ್ತರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಬಸವಣ್ಣನವರ ತತ್ವ ಆದರ್ಶಗಳನ್ನು ಪಾಲಿಸ್ತಾ ಅವರ ದಯೆಯಿಂದ ಈ ರಾಜ್ಯದಲ್ಲಿ ಬಂದಿರತಕ್ಕಂಥ, ದೇಶದಲ್ಲಿ ಬಂದಿರತಕ್ಕಂಥ ಏನು ದೊಡ್ಡ ಒಂದು ಗಂಡಾಂತರ ಇದೆ ಕರೋನಾ, ಆದಷ್ಟು ಬೇಗ ಕಡಿಮೆಯಾಗಿ ಎಲ್ಲರೂ ಆಸ್ಪತ್ರೆಯಲ್ಲಿರ್ತಕ್ಕಂಥವರು ಮತ್ತು ಈ ಕರೋನಾದಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಅದರಿಂದ ಎಲ್ಲರೂ ಹೊರಗಡೆ ಬರಬೇಕು, ಅದಕ್ಕೆ ಆ ಶಕ್ತಿಯನ್ನು ಈ ರಾಜ್ಯಕ್ಕೆ ದೇಶಕ್ಕೆ ಬಸವಣ್ಣವ್ರು ಕೊಡಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಆ ಬಸವಣ್ಣವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.